ಆಯ್ ಗೈಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅನ್ಕೊಂತೀನಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದದಿಂದ ಸೀರಿಯಸ್ಲಿ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟು ಬೇಗ ಅಂತ ಹೇಳಿ ನನಗೆ ನೀವು ಹಾಕೋ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ಇನ್ನೂ ಒಂಥರ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ವೀಡಿಯೋಸ್ ಮಾಡೋದಕ್ಕೆ ಕೆಲವರೆಲ್ಲ ಹೇಳ್ತಾ ಇರ್ತೀರಾ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಆ ಮಗುನ ಇಟ್ಕೊಂಡು ನೀವೇ ನಮ್ಗೆ ಇನ್ಸ್ಪಿರೇಷನ್ನು ಅಂತೆಲ್ಲ ನನಗಂತೂ ಏನು ಹೇಳಬೇಕೋ ಗೊತ್ತಿಲ್ಲ ಸೀರಿಯಸ್ಲಿ ಐಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ ಅಷ್ಟೇ ಇವತ್ತು ಪಾಪುಗೆ ತ್ರೀ ಆ್ಯಂಡ್ ಆಫ್ ಮಂತ್ ವ್ಯಾಕ್ಸಿನೇಷನ್ ಇತ್ತು ಅದಕ್ಕೆ ಬೆಳಗ್ಗೆನೇ ಅವನಿಗೆ ತಲೆಗೆಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸಿ ಬಂದ್ವಿ ಇವಾಗಂತೂ ನೀವು ಯಾವುದೇ ಒಂದು ಚಿಕ್ಕ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರು ಸ್ಟಾರ್ಟಿಂಗ್ ಪ್ರೈಸು ಒಂದು ಸಿಕ್ಸ್ ಸೆವೆನ್ ತೌಸಂಡಿಂದನೇ ಸ್ಟಾರ್ಟ್ ಆಗುತ್ತೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಮತ್ತು ನನ್ನ ಫ್ಯಾಮಿಲಿಯವ್ರು ನನಗೆ ಸಜೆಸ್ಟ್ ಮಾಡಿದ ಪ್ರಕಾರ ಗೌರ್ಮೆಂಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವ್ಯಾಕ್ಸಿನ್ ಎಲ್ಲ ಕರೆಕ್ಟಾಗಿ ಕೊಡ್ತಾರೆ ಸೊ ಅಲ್ಲೇ ಹಾಕ್ಸ್ಬೋದು ಅಂತ ಹೇಳಿದ್ರು ಅದಕ್ಕೆ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿದೆ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನೋಡಿ ಒಂದು ರೂಪಾಯಿ ಖರ್ಚಿದಂಗೆ ಆಗುತ್ತೆ ನಿಜವಾಗ್ಲೂ ನಾವು ಬೈಕೊಂತೀವಿ ಏ ನಮಗೆ ಗೌರ್ಮೆಂಟಿಂದ ಏನು ಹೆಲ್ಪ್ ಸಿಗೋಲ್ಲ ಏನು ಮಾಡೋಲ್ಲ ಅದು ಮಾಡಲ್ಲ ಇದು ಮಾಡೋಲ್ಲ ಅಂತ ಬಟ್ ಈ ಥರ ಅವ್ರು ಕೊಡೋದನ್ನು ನಾವು ಯುಟಿಲೈಸ್ ಮಾಡಿಕೊಂಡ್ರೆ ನಮಗೂ ಒಳ್ಳೇದಲ್ವಾ ಇವನ್ ಡೆಲಿವರಿ ಕೂಡ ಒಳ್ಳೆ ಫೆಸಿಲಿಟೀಸ್ ಕೊಟ್ಟರೆ ನಿಜವಾಗ್ಲೂ ತುಂಬ ಜನ ಗೌರ್ಮೆಂಟ್ಗೆ ಹೋಗ್ತಾರೆ ಪ್ರೈವೇಟ್ಗೆ ಹೋಗಿ ಸುಮ್ಮನೆ ಲಕ್ಷಾಂತರ ರೂಪಾಯಿ ಸುರಿಯೋದು ತಪ್ಪುತ್ತೆ ಇವಾಗ ಗೌರ್ಮೆಂಟ್ ಇಲ್ಲ ಅಂತಲ್ಲ ಇದೆ ತುಂಬ ಇದೆ ಅಂದರೆ ಕೆ ಸಿ ಜನರಲ್ಲು ಅದೆಲ್ಲ ತುಂಬ ಓಲ್ಡೆಸ್ಟ್ ಆಸ್ಪಿಟಲ್ಲು ತುಂಬ ಫೆಸಿಲಿಟಿ ಕೂಡ ಚೆನ್ನಾಗಿದೆ ಬಟ್ ಏನಂದರೆ ಎಲ್ಲ ಏರಿಯಾದಲ್ಲೂ ಈ ಥರ ಒಂದೊಂದಿದ್ರೆ ಸೊ ಆ ಟೈಮ್ಗೆ ನಮ್ಗೆ ಅರ್ಜೆಂಟಿಗೆ ಹೋಗೋಕ್ಕೂ ಸರಿ ಹೋಗುತ್ತೆ ತುಂಬ ದೂರ ಇದ್ದರೆ ಆ ಟೈಮ್ಗೆ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಅನ್ನೋ ಥರ ನಮಗೂ ಭಯ ಬಂದ್ಬಿಟ್ಟಿರುತ್ತೆ ಸೊ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದ್ವಿ ಸಿಕ್ಕಾಬಟ್ಟೆ ಅತ್ತ ಈ ಸಲ ಅಂತೂ ಏನಕ್ಕೆ ಅಂದರೆ ಮೂರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಎರಡು ತೊಡೆಗೆ ಕೈಗೆ ನಮಗೇ ಒಂದು ಇಂಜೆಕ್ಷನ್ ತೊಗೊಂಡ್ರೆ ತಡ್ಕೊಳೋಕಾಗಲ್ಲ ಇಷ್ಟು ಚಿಕ್ಕ ಮಕ್ಕಳು ಮೂರು ಇಂಜೆಕ್ಷನ್ ಎಪ್ಪ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನಿಗೆ ಸಮಾಧಾನ ಮಾಡ್ಕೊಂಡು ಆಮೇಲೆ ಮನೆಗೆ ಹೊರಟ್ವಿ ಇವತ್ತಂತೂ ತುಂಬ ಆಗಿರ್ತಾನೆ ಅವನ ಜೊತೆ ಜಾಸ್ತಿ ಹೊತ್ತು ಟೈಮ್ ಇರಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಸೊಪ್ಪು ಬೇಳೆ ಎಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಟು ಬಂದಿದ್ದೆ ಮಧ್ಯಾಹ್ನ ಹಾಸ್ಪಿಟ್ಲಿಂದ ಮೇಲೆ ಸ್ವಲ್ಪ ಬೇಗ ಬಸ್ಸಾರು ಪಲ್ಯ ಮಾಡ್ಕೊಂಬಿಡೋಣ ಅಂತ ಇವತ್ತೆಲ್ಲ ಪಾಪ ಅವ್ನಿಗೆ ಜ್ವರ ಬರುತ್ತೆ ಮತ್ತು ಫುಲ್ ಪೇಯ್ನ್ ಆಗ್ತಾ ಇರುತ್ತೆ ಅರ್ಧ ಅರ್ಧ ಗಂಟೆಗೆ ಹೇಳ್ತಾ ಇರ್ತಾನೆ ಅದಕ್ಕೆ ಅವನಿಗೆ ಸಮಾಧಾನ ಮಾಡೋದೇ ಆಗೋಗ್ಬಿಡುತ್ತೆ ನನಗೆ ಅಡುಗೆ ಮಾಡಕ್ಕೆ ಟೈಮ್ ಇರೋಲ್ಲ ಅಂತ ಹೇಳ್ಬಿಟ್ಟು ನೈಟ್ಗೂ ಆಗೋ ಥರ ಎಲ್ಲ ಮಾಡಿಟ್ಬಿಟ್ಟೆ ಮತ್ತು ನಿಮಗೆ ಗೌರ್ಮೆಂಟ್ಗೂ ಪ್ರೈವೇಟ್ಗೂ ಏನು ಡಿಫ್ರೆನ್ಸ್ ಅಂದರೆ ವ್ಯಾಕ್ಸಿನೇಷನಲ್ಲಿ ಕೆಲವು ವ್ಯಾಕ್ಸಿನೇಷನ್ನು ನಿಮಗೆ ಗೌರ್ಮೆಂಟಲ್ಲಿ ಸಿಗೋಲ್ಲ ಅಂದರೆ ಫಸ್ಟು ತ್ರೂ ಒನ್ ಟು ತ್ರೀ ಮಂತ್ಸ್ದು ಸಿಗುತ್ತೆ ಆಮೇಲೆ ಸಿಕ್ಸ್ ಸೆವೆನ್ ಮಂತ್ ಮತ್ತು ಇನ್ನೊಂದು ಟೈಫಾಯ್ಡ್ ವ್ಯಾಕ್ಸಿನೇಷನ್ ಎಲ್ಲ ಬರುತ್ತೆ ಅದೆಲ್ಲ ನಿಮಗೆ ಗೌರ್ಮೆಂಟಲ್ಲಿ ಸಿಗೋಲ್ಲ ಅದನ್ನು ಬೇಕಂದರೆ ನಾವು ಪ್ರೈವೇಟಲ್ಲಿ ಹಾಕ್ಸ್ಕೋಬೋದು ನಾನು ಇವ್ನಿಗೆ ಯಾವ ಥರ ಹಾಕ್ಸ್ತಿದ್ದೀನಿ ಅಂತ ಹೇಳಿದ್ರೆ ಇವಾಗ ಫಸ್ಟು ತ್ರೀ ವ್ಯಾಕ್ಸಿನೇಷನ್ ಗೌರ್ಮೆಂಟಲ್ಲಿ ಹಾಕ್ಸ್ತಿದ್ದೀನಿ ಆಮೇಲೆ ಸಿಕ್ಸ್ತು ಸೆವೆಂತು ಮತ್ತು ಇನ್ನೊಂದು ಟೈಫಾಯ್ಡ್ ವ್ಯಾಕ್ಸಿನೇಷನ್ ಎಲ್ಲ ಬರುತ್ತೆ ಅದನ್ನು ಪ್ರೈವೇಟಲ್ಲಿ ಹಾಕ್ಸ್ತೀನಿ ನಮಗೆ ಡೆಲಿವರಿ ಆದಾಗ ನನಗೆ ಒಂದು ಬುಕ್ ಕೊಟ್ಟಿದ್ದಾರೆ ಆ ಬೇಬಿ ಬುಕ್ಕು ಅದರಲ್ಲಿ ಯಾವ ಮಂತು ಯಾವ ವ್ಯಾಕ್ಸಿನೇಷನ್ ಇರುತ್ತೆ ಅಂತ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಲ್ಲಿ ಮೇಡಮ್ ತೋರಿಸ್ದೆ ನರ್ಸ್ಗೆ ಯಾವುದು ಆಗ್ತೀರಾ ಇದರಲ್ಲಿ ಅಂತ ಹೇಳ್ಬಿಟ್ಟು ಆವಾಗ ಅವ್ರು ನನಗೆ ನೋಟ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವುದು ಸಿಗುತ್ತೆ ಮತ್ತು ಅಲ್ಲಿ ಸಿಗದೆ ಇರೋದು ಯಾವುದು ಅಂತ ಹೇಳ್ಬಿಟ್ಟು ಅದನ್ನು ನಾವು ರಿಮೈನಿಂಗು ಪ್ರೈವೇಟಲ್ಲಿ ಹಾಕ್ಸ್ಕೊಂಡ್ರೆ ನಡೆಯುತ್ತೆ ಸೊ ನೀವು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕ್ಸೋ ಪ್ಲ್ಯಾನ್ ಇದ್ರೆ ನೀವು ಅಲ್ಲಿ ನರ್ಸ್ನ ಕೇಳಿದರೆ ಅವರು ಗೈಡ್ ಮಾಡ್ತಾರೆ ಯಾವುದು ವ್ಯಾಕ್ಸಿನ್ ಇಲ್ಲಿ ಹಾಕಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬೇಕಾದ್ರೆ ಪ್ರೈವೇಟಲ್ಲಿ ಹಾಕ್ಸ್ಕೊಂಡ್ರೆ ನಡೆಯುತ್ತೆ ತೊಂದರೆ ಇಲ್ಲ ಇವಾಗಂತೂ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಪೇನ್ಲೆಸ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ತಲೆ ತಿಂತಾರೆ ತುಂಬ ಎಕ್ಸ್ಪೆನ್ಸಿವ್ ಮಾತ್ರ ಅದು ಬಟ್ ಏನಂದರೆ ಪೇಯ್ನ್ ಆಗೋದೇ ಇಲ್ಲ ಫೀವರ್ ಬರೋದೇ ಇಲ್ಲ ಅಂತ ಏನಿಲ್ಲ ಅದಕ್ಕೂ ಪೇಯ್ನ್ ಆಗುತ್ತೆ ಫೀವರ್ ಬರುತ್ತೆ ಬಟ್ ಸ್ವಲ್ಪ ಕಮ್ಮಿ ಪರ್ಸೆಂಟೇಜ್ ಇರುತ್ತೆ ಅಷ್ಟೇ ಪ್ರೈವೇಟಲ್ಲಿ ಪೈನ್ಲೆಸ್ ಹಾಕ್ಸಿರೋನು ಕೂಡ ನಾನು ಕೇಳಿ ವಿಚಾರಿಸಿದ್ದೀನಿ ಅವ್ರುಗಳು ಅದೇ ಹೇಳಿದ್ದು ನನ್ನ ಫ್ರೆಂಡ್ಸೆಲ್ಲ ಅಯ್ಯೋ ಇಡೀ ರಾತ್ರಿ ಎಲ್ಲ ಅಳ್ತಾ ಇದ್ದ ಫೀವರ್ ಬಂದಿತ್ತು ಏನೋ ಪೇನ್ಲೆಸ್ ಅಂದರು ಬಟ್ ಇಡೀ ರಾತ್ರೆಲ್ಲ ಹಿಂಸೆ ಕೊಟ್ಬಿಟ್ಟ ಅಂತಲೇ ಹೇಳ್ತಾರೆ ಆ್ಯಕ್ಚುಲಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸಿದಾಗ ಜ್ವರ ಬರಬೇಕು ಮತ್ತು ಸ್ವಲ್ಪ ಪೇಯ್ನ್ ಕೂಡ ಆಗಬೇಕು ಆವಾಗಲೇ ಅದು ಎಫೆಕ್ಟಿವ್ ಇರೋದು ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಯಾವ ಥರ ವ್ಯಾಕ್ಸಿನ್ ಹಾಕ್ಸಿದ್ರಿ ಏನು ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅಡುಗೆ ಎಲ್ಲ ಆಯಿತು ನನಗಂತೂ ಬಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅದು ನೆಕ್ಸ್ಟ್ ಡೇ ತಿನ್ನಕೊಂದು ತುಂಬನೇ ಚೆನ್ನಾಗಿರುತ್ತೆ ಸೊ ಪಾಪು ಬೇಗ ಎದೆತಾನೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಮಾಡಿಟ್ಬಿಟ್ಟೆ ಅಷ್ಟರಲ್ಲಿ ಅವನೂ ಎದ್ದೇ ಬಿಟ್ಟ ಅವ್ನಿಗೆ ಫೀಡ್ ಮಾಡ್ಕೊಳ್ತಾ ಹಂಗೆ ವ್ಯಾಕ್ಸಿನೇಷನ್ ಕೊಟ್ಟಿರೋ ಕಡೆ ಎಲ್ಲ ನಾನು ಐಸ್ ಕ್ಯೂಬ್ಸ್ನ ರಬ್ ಮಾಡ್ತಾ ಇದ್ದೆ ಆ ನರ್ಸೇ ನಮಗೆ ಈ ಥರ ಸಜೆಸ್ಟ್ ಮಾಡಿದರು ಅಂದರೆ ಒಂದು ಕಾಟನ್ ಕರ್ಚೀಫಲ್ಲಿ ಐಸ್ ಕ್ಯೂಬ್ಸ್ ಇಟ್ಬಿಟ್ಟು ಎಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೋ ಅದ್ರ ಸುತ್ತ ಎಲ್ಲ ಫುಲ್ಲು ಐಸ್ ಕ್ಯೂಬ್ಸ್ ಇಟ್ಟು ಹಂಗೆ ನಿಧಾನಕ್ಕೆ ಜಸ್ಟ್ ಡ್ಯಾಬ್ ಮಾಡ್ತಾಯಿರಿ ಸೊ ಪೇಯ್ನ್ ರಿಲೀಫ್ ಆಗುತ್ತೆ ಅಂಥೇಳಿ ಫಸ್ಟ್ ಮಂತ್ ವ್ಯಾಕ್ಸಿನ್ ಹೋದಾಗಲೇ ಈ ಥರ ಹೇಳಿದರು ಬಟ್ ನಾನು ಅಂದ್ಕೊಂಡು ಅಯ್ಯೋ ಮಗು ಕೋಲ್ಡ್ ಆಗಲ್ವಾ ಅಂತ ಬಟ್ ಏನೂ ಆಗಲ್ಲ ಎವ್ರಿ ಟೈಮ್ ಫೀಡ್ ಮಾಡಬೇಕಾದ್ರೆ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಮಾಡಿದ್ರೆ ಸಾಕು ನಾನು ಫಸ್ಟ್ ಅಂದ್ಕೊಂಡಿದ್ದೆ ಅಯ್ಯೋ ಕೋಲ್ಡ್ ಆಗಲ್ವ ಐಸ್ ಕ್ಯೂಬ್ಸ್ ಎಲ್ಲ ಇಟ್ಟರೆ ಅಂತ ಹೇಳ್ಬಿಟ್ಟು ಫಸ್ಟ್ ಮಂತ್ ವ್ಯಾಕ್ಸಿನ್ ಹೋದಾಗಲೇ ನರ್ಸ್ ಹೇಳಿದರು ಏನಾಗಲ್ಲ ಈ ಥರ ಮಾಡಿ ಅಂತೇಳ್ಬಿಟ್ಟು ಅಂದರೆ ಎವ್ರಿ ಟೂ ಟು ತ್ರೀ ಅವರ್ಸ್ ಗ್ಯಾಪಲ್ಲಿ ನಾವು ಒಂದು ಐದರಿಂದ ಆರು ನಿಮಿಷ ಈ ಥರ ಮಾಡಿದ್ರೆ ಒಂದು ನೈಟ್ ಅಷ್ಟಲ್ಲಿ ಒಂದು ಐದಾರು ಸಲ ಮಾಡಿರ್ತೀವಿ ಸೊ ಅವಾಗ ಅವ್ರಿಗೆ ಸ್ವಲ್ಪ ಪೇಯ್ನ್ ರಿಲೀಫ್ ಆಗಿರುತ್ತೆ ಜ್ವರಕ್ಕೆ ಒಂದು ಸಿರಪ್ ಕೂಡ ಬರ್ತ್ಕೊಟ್ಟಿದ್ರು ಅದನ್ನ ಕೂಡ ಹಾಕ್ದೆ ಸೊ ಅಷ್ಟೊಂದೇನು ಜ್ವರ ಬಂದಿರಲಿಲ್ಲ ಸ್ವಲ್ಪ ಮೈ ಬೆಚ್ಚಗಾಗಿತ್ತು ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ನಾರ್ಮಲ್ ಆದ ನಿಜವಾಗ್ಲೂ ಈ ಐಸ್ ಕ್ಯೂಬ್ಸ್ ಅಂತೂ ಒಂಥರ ಮ್ಯಾಜಿಕ್ ಆಗುತ್ತೆ ತುಂಬಾ ಪೇಯ್ನ್ ರಿಲೀಫ್ ಆಗುತ್ತೆ ಅವ್ರಿಗೆ ನಾವು ಯಾವಾಗಲೂ ಫೀಡ್ ಮಾಡಬೇಕಾದ್ರೇ ಈ ಐಸ್ ಕ್ಯೂಬ್ಸಿಂದ ರಬ್ ಮಾಡಬೇಕು ಏನಕ್ಕೆ ಅವ್ರ ಎಲ್ಲ ಆ ಕಡೆ ಇರುತ್ತೆ ಬೇರೆ ಟೈಮಲ್ಲಿ ನಾವು ಮುಟ್ಟೋಕ್ಕೋದ್ರೆ ಕೈ ಕಾಲು ಮುಟ್ಟೋಕ್ಕೂ ಬಿಡೋಲ್ಲ ತುಂಬ ಅಳ್ತಾ ಇರ್ತಾರೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ನಮ್ಮ ಪಾಪು ಅಂತೂ ಒಂದು ಆರು ಗಂಟೆ ಏಳು ಗಂಟೆವರೆಗೂ ಸ್ವಲ್ಪ ಹಂಗೆ ಕಿರಿಗಿರಿಯಾಗಿರ್ತಾನೆ ಬಟ್ ಆಮೇಲೆ ಅವ್ನು ಆರಾಮಾಗಿ ಪೇಯ್ನ್ ಸ್ವಲ್ಪ ರಿಲೀಫ್ ಆಗಿರ್ತಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾನೆ ನನಗಂತೂ ಫಸ್ಟ್ ಮಂತಿಂದ ಅಷ್ಟೇ ಏನು ಅಷ್ಟೊಂದೇ ಹಿಂಸೆ ಅಂತ ಅನಿಸಿಲ್ಲ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜ ಇದು ವರ್ಕ್ ಆಗುತ್ತೆ ಸೊ ಪಾಪು ನಾನು ಆಮೇಲೆ ನನಗಂತೂ ಯಾಕೋ ನಿದ್ದೇನೆ ಬರಲಿಲ್ಲ ಒಂದು ಪಾರ್ಸಲ್ ಬೇರೆ ಬಂದಿತ್ತು ಲಾಸ್ಟ್ ವೀಕು ಅದನ್ನಂತೂ ಅನ್ಬಾಕ್ಸ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಸರಿ ಬಿಡು ಇವಾಗ ಫ್ರೀಯಾಗಿದ್ದೀನಲ್ಲ ಅನ್ಬಾಕ್ಸ್ ಮಾಡೋಣ ಹೇಳ್ಬಿಟ್ಟು ಅದನ್ನು ಕೂಡ ಅನ್ಬಾಕ್ಸ್ ಮಾಡಿದೆ ನಮ್ಮ ಅಂತೂ ಎಷ್ಟು ಶಾರ್ಪ್ ಇದ್ದಾನೆ ಅಂದರೆ ಯಾರಾದರೂ ಡೆಲಿವರಿ ಮಾಡೋಕೆ ಬಂದಾಗ ಕಾಲ್ ಮಾಡ್ತಾರಲ್ಲ ಅಡ್ರೆಸ್ ಕೇಳೋಕ್ಕೆ ನಮ್ಮ ಮನೆ ಅಡ್ರೆಸ್ ಹೇಳಿದ್ರೆ ಸಾಕು ಅವನು ಗೊತ್ತಾಗುತ್ತೆ ಅವ್ನಿಗೆ ಯಾರೋ ಬರ್ತಿದ್ದಾರೆ ಅಂತ ಗೇಟ್ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಆಮೇಲೆ ಏನು ಇವನಿಗೆ ಬಂದಿದೆ ಪಾರ್ಸಲ್ ಅನ್ನೋ ಥರ ಇವನೇ ಅನ್ಬಾಕ್ಸ್ ಮಾಡಕ್ಕೆ ಬಂದುಬಿಟ್ಟಿರ್ತಾನೆ ಕಳ್ಳ ನಾನೊಂದು ಕಾಸ್ಮೆಟಿಕ್ ಆರ್ಗನೈಸರ್ನ ಆರ್ಡರ್ ಮಾಡಿದ್ದೆ ಇದು ಸ್ವಲ್ಪ ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಸೈಜು ಬಟ್ ಸ್ವಲ್ಪ ಚಿಕ್ಕದಿತ್ತು ಸರಿ ಬಿಡು ಇನ್ನೇನು ರಿಟರ್ನ್ ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಕೊಂಡೆ ಈ ಥರ ಕೆಳಗಡೆ ಎರಡು ಕಂಪಾರ್ಟ್ಮೆಂಟ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಇನ್ನು ಇಲ್ಲಿ ಚಿಕ್ಕ ಚಿಕ್ಕದು ನಾವು ಕ್ರೀಮು ಫೌಂಡೇಶನ್ನು ಅದು ಇದು ಎಲ್ಲ ಇಟ್ಕೊಬೋದು ಒಂಥರ ಚೆನ್ನಾಗಿದೆ ನೋಡಿ ನಾನು ಹೆಂಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ಅರ್ಜೆಂಟಲ್ಲಿ ಒಂದೊಂದ್ಸಲ ಏನಾದರೂ ಬೇಕಂದರೆ ತೊಗೊಂಡು ಹಂಗೆ ಬಿಸಾಕ್ಬಿಟ್ಟಿರ್ತೀವಿ ನೋಡಿ ಈ ಥರ ಸ್ಟಿಕ್ಕರ್ಸು ಇಯರ್ಪಿನ್ಸು ಮತ್ತು ಕ್ಲಿಪ್ಸು ರಿಬ್ಬನ್ನು ಅದೆಲ್ಲ ಕ್ಲೀನಾಗಿದ್ದರೊಳಗೆ ಜೋಡ್ಸಿಟ್ಕೊಬೋದು ಇಮಿಡಿಯೇಟ್ ಅಂದಾಗೆಲ್ಲ ಸಿಗುತ್ತೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಬಟ್ ಏನಂದರೆ ಸ್ವಲ್ಪ ಚಿಕ್ಕದಾಯಿತು ಸೈಜ್ ಅಂತ ಅನ್ನಿಸ್ತು ಬಟ್ ಓಕೆ ಪರವಾಗಿಲ್ಲ ನೈಸ್ ನಾನಂತೂ ಪ್ರೆಗ್ನೆಂಟ್ ಆದಾಗಿಂದ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಹಚ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು ಬಟ್ ನಾನೇನೇ ಬೇಡ ಅಂತ ಬಿಟ್ಟಿದ್ದೆ ಲಿಪ್ಸ್ಟಿಕ್ಕು ಅದೆಲ್ಲ ಬೇಡ ಅಂತ ಬಿಕಾಸ್ ನಾವು ತಿನ್ನಬೇಕಾದ್ರೆ ಅದು ಕೂಡ ಅದು ಹಂಗೆ ಒಟ್ಟೊಳಗೆ ಹೋಗ್ಬಿಡುತ್ತೆ ಅಂತ ಇವಾಗ ಬೇರೆ ಚಳಿಗಾಲ ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ಕೇರ್ ಬೇರೆ ಖಾಲಿಯಾಗಿತ್ತು ಅದನ್ನು ಕೂಡ ತರಿಸ್ಕೊಂಡೆ ಈ ಕೇರ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ನೀವು ಕೂಡ ಬೇಕಾದ್ರೆ ಟ್ರೈ ಮಾಡಿ ನೋಡಿ ತುಂಬ ಏನಾದರೂ ಚಾಪ್ ಲಿಪ್ಸ್ ಇದ್ದರೆ ತುಂಬ ಆಗುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಬಟ್ ಕಾಸಿಗಂತೂ ಮೋಸ ತುಂಬಾ ಚೆನ್ನಾಗಿದೆ ಹಾಗೆ ಫೌಂಡೇಶನ್ ಕೂಡ ಖಾಲಿ ಆಗಿತ್ತು ಸರಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ತರಿಸ್ಕೊಂಡಿರೋದು ಮೆಬಿಲಿನ್ ಸೂಪರ್ ಸ್ಟೇ ಅಂತ ಹೇಳ್ಬಿಟ್ಟು ಇದಂತೂ ತುಂಬಾನೇ ಚೆನ್ನಾಗಿದೆ ನಾನು ಬೇಕಾದ್ರೆ ಯಾವಾಗಾದರೂ ಫ್ರೀ ಆದಾಗ ಇದರಲ್ಲಿ ಸಿಂಪಲ್ ಮೇಕಪ್ ಕ್ರಿಯೇಟ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೂಡ ಹೌದು ಈ ಕೋವಿಡ್ ಬರೋಕೆ ಮುಂಚೆ ನಾನು ಮೇಕಪ್ ಕೋರ್ಸ್ ಕೂಡ ಕಲ್ತಿದ್ದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಮೇಲೆ ಕೆಲವು ಕ್ಲೈಂಟ್ಸು ಕೂಡ ಮಾಡಿದೀನಿ ಬಟ್ ಆಮೇಲೆ ಕೋವಿಡ್ ಎಲ್ಲ ಬಂತು ಆಮೇಲೆ ಆರ್ಡರ್ಸ್ ಎಲ್ಲ ಇರಲಿಲ್ಲ ಆಮೇಲೆ ಸ್ವಲ್ಪ ಹಾಗೆ ಆಗಿಬಿಟ್ಟು ನಾನು ಅದನ್ನು ಡ್ರಾಪ್ ಡ್ರಾಪ್ಔಟ್ ಮಾಡಿಬಿಟ್ಟೆ ಬಟ್ ನೋಡೋಣ ವೀಡಿಯೋಸಲ್ಲಿ ನಿಮಗೆ ಯಾವ ಥರ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ತೋರಿಸ್ತೀನಿ ಡೆಫಿನೆಟ್ಲಿ ಸೊ ನಾನೆಲ್ಲ ಇದೆಲ್ಲ ರೆಡಿ ಮಾಡ್ಕೊಂಡು ಜೋಡಿಸ್ಕೊಂಡು ಸೆಟ್ ಮಾಡೋ ಅಷ್ಟೊತ್ತಿಗೆ ಮತ್ತೆ ಪಾಪು ಎದ್ದೆ ಮತ್ತು ಅವನು ನಿಂತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಅವ್ನಿಗೆ ಫೀಡ್ ಮಾಡಿ ಮತ್ತೆ ಇನ್ನೊಂದು ರೌಂಡ್ ಐಸ್ ಕ್ಯೂಬ್ಸ್ ಎಲ್ಲ ಇಟ್ಟೆ ನಮ್ಮ ಸ್ಕೈಗಂತೂ ಎಲ್ಲ ಗೊತ್ತಾಗುತ್ತೆ ಇವಾಗ ನೋಡಿ ಅವ್ನಿಗೆ ನಾನು ಪಾಪುಗೆ ಇಲ್ಲಿ ಟಾಯ್ಸ್ ಕೊಡು ಅವನು ಪಾಪ ಅವ್ರ ಆ್ಯಕ್ಸಿನ್ ಆಗಿದೆ ಅಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಲಿಟ್ರಲ್ಲೇ ಅವನ ಹತ್ರ ಬಂದು ಕೊಡ್ತಿದ್ದಾನೆ ನೋಡಿಬೇಕಾದ್ರೆ ನೀವೇ

ಸೊ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ಗೊಸು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್